ಘನತ್ಯಾಜ್ಯ ವಸ್ತುಗಳ ನಿರ್ವಹಣಾ ಘಟಕಕ್ಕೆ ವಾರ್ಷಿಕವಾಗಿ ಲಕ್ಷಾಂತರ ರೂ ಖರ್ಚು ಮಾಡುತ್ತಾ ಇದ್ದರೂ ಕೂಡ ವೈಜ್ಞಾನಿಕವಾಗಿ ಸಂಗ್ರಹವಾದಂತ ಕಸ ವಿಲೇವಾರಿ ಆಗದೆ ದುರ್ವಾಸನೆ ಬೀರ್ತಾ ಇದೆ। ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹೊರಹೊಲಿಯದ ದೇವರಹಳ್ಳಿ ಗ್ರಾಮದ ಬಳಿ 2 ಎಕರೆ ಪ್ರದೇಶದಲ್ಲಿ ಘನತ್ಯಾಜ್ಯ ವಸ್ತುಗಳ ಸಂಗ್ರಹಣಾ ಘಟಕವನ್ನು ಸ್ಥಾಪಿಸಿದರೂ ಕೂಡ ಸರಿಯಾದ ನಿರ್ವಹಣೆ ಮಾಡದೆ ದುರ್ನಾತ ಬೀರ್ತಾ ಇದೆ। ಇನ್ನು ಕಸ ಸಂಗ್ರಹಣೆ ವೇಳೆ ಬಂದು ಕೂಡಲೇ ಎರಡು ಕಸವನ್ನ ಒಂದೇ ಕಡೆ ಸುರಿಲಾಗ್ತಾ ಇದೆ। ಇದು ಕೇವಲ ಕಸ ವಿಲೇವಾರಿ ಸಂಗ್ರಹ ಮಾಡ್ತಾ ಇದ್ದು ಪ್ರತ್ಯೇಕವಾಗಿ ಕಸವನ್ನ ಘಟಕದಲ್ಲಿ ವಿಂಗಡಣೆ ಮಾಡಲಾಗ್ತಾ ಇಲ್ಲ। ಕಸ ವಿಂಗಡಣೆ ಸಲುವಾಗಿ ಯಂತ್ರವನ್ನು ಸಹ ಅಳವಡಿಸಿದ್ದಾರೆ। ಕಾರ್ಯಾರಂಭ ಮಾಡದ ಪರಿಣಾಮ ಅದು ಸಂಪೂರ್ಣವಾಗಿ ತುಕ್ಕು ಹಿಡಿದುಕೊಂಡಿದೆ। ಸುತ್ತಮುತ್ತಲ ಗ್ರಾಮಗಳಿಗೆ ಸಾಂಕ್ರಾಮಿಕ ರೋಗ ಹರಡುವಂತ ಭೀತಿ ಇದೆ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡುತ್ತಾ ಇದ್ದಾರೆ। ಕಸವನ್ನ ತಂದು ಎಲ್ಲಬೇಕಲ್ಲಿ ಯಾವ ರೀತಿ ಆಗಬೇಕಂತ ಸುರಿತಾ ಇದ್ದಾರೆ, ಇದರಿಂದ ಸಾಂಕ್ರಾಮಿಕ ರೋಗ ಕೂಡ ಬರಬಹುದು ಅಂತ ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡುತ್ತಿದ್ದಾರೆ। ಸರ್, ನೀರು ಸಮಸ್ಯೆ ಜಾಸ್ತಿ ಆಗಿದೆ, ಪೈಪ್ಗಳೆಲ್ಲ ಮುರಿದೋಗೈತೆ, ಪೈಪ್ಗಳಿಗೆ ಹೇಳಿ ಸಾಕಾಯ್ತು, ಪೈಪ್ಗಳಿಗೆ ಯಾರೇ ಹೋಗಿ ನಾನು ಬರೋದಿಲ್ಲ ನೀನು ಬರ್ತೀನಿ ಅಲ್ಲಿ ಇಲ್ಲಿ ಕಲಿಸ್ತಾರೆ, ಜನಗಳು ಇಲ್ಲ ಅಂತ ಹೇಳ್ತಾವ್ರೆ। ಪೈಪ್ ಮೂರು ಜಾಗದಲ್ಲಿ ಒಡೆದೋಗೈತೆ, ಮೋಟ್ರು ಸರಿಯಾಗಿ ರಿಪೇರಿ ಆಗಿಲ್ಲ ನೋಡಿ, ಇನ್ನೊಬ್ಬರು ಕರೆಂಟ್ ಹಾಕಿದ್ರು ಮತ್ತೆ ಹೋಯ್ತು, ಸಿಂಗಲ್ ಫ್ರಿಜ್ ಆಗಿದೆ। ನಾವೇನು ಮಾಡೋಣ ಸರ್, ಗಾಡಿಗಳಿಗೆ ತೊಳೆಯೋಕ್ಕೆ ನೀರೇ ಇಲ್ಲ, ಒಂದು ಸೊಟ್ಟು ನೀರಿಲ್ಲ, ಎದುರು ಏನೇ ಕೆಲಸಕ್ಕೆ ಬಂದರೆ ಕೈಕಲ್ಲಿ ತೊಳೆಯೋಕ್ಕೆ ನೀರಿಲ್ಲ, ಎರಡೂ ಒಂದಕ್ಕೆ ಹೋದ್ರೆ ಕೈಕಲ್ಲಿ ತೊಳೆಯೋಕ್ಕೆ ನೀರಿಲ್ಲ। ನಾನು ಹೋಟ್ಲಲ್ಲಿ ಹೋಗಿ ಇಟ್ಕೊ ಬರ್ತಾ ಇದ್ದೀನಿ, ಎರಡು ಬಾಟ್ಲು ಮೂರು ಬಾಟ್ಲು ಇಟ್ಕೊ ಬಂದರೆ ಕೈ ತೊಳೆಯೋಕ್ಕೆ ನಮಗೆ ಆಗುತ್ತೆ ಸರ್। ಸರ್, ಇದು ಸಂಸ್ಥೆ ಬಂದು 2-3 ತಿಂಗಳಾಗಿದೆ, 3 ತಿಂಗಳಿಂದ ನಾವು ಹೇಳ್ಕೊಂಡೇ ಇದ್ದೀವಿ, ಈ ಕರೆಂಟ್ ನವರಿಗೆ ಹೇಳಿರೋಲ್ಲ ಬರ್ತಾಯಿಲ್ಲ, ನೆನ್ನೆ ತಿಳಿಸ್ಕೊಟ್ರೆ ಹೇಳಿರ್ಬೋದು ಅಂತ ಕರೆಸ್ಕೊ ಬಂದು ಮಾಡೋರು, ಮತ್ತೆ ಆಗಲೇ ಹೋಯ್ತು ಸರ್, ಬರ್ತಾನೇ ಇಲ್ಲ ಕರೆಂಟ್, ಅದ್ರ ಬಗ್ಗೆ ಅಂದರೆ ಅಡಿ ಏನೂ ಇಲ್ಲ, ಅದರೆಲ್ಲ ತೂತಾಗೈತೆ, ಕಸ ಹಾಕಿದ್ರಪ್ಪ ಸೂತ್ಕೊ ಬರ್ತೈತೆ, ಆ ಲಿಫ್ಟ್ಗಳು ಸರಿಯಾಗಿ ಹೇಳೋದಿಲ್ಲ, ಅವರು ಭಾರಿ ಕಷ್ಟಪಡ್ತಾರೆ, ಮುಂದಕ್ಕೆ ಹಿಂದಕ್ಕೆ ಒಳಗೆ ಮಾತ್ರ ಕಸ ಬೀಳ್ತದೆ ಸರ್। ಸರ್, ಒಂದು 10 ವರ್ಷ ಇರ್ಬೋದು ಸರ್, 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಈಗ ಮತ್ತೆ ನಮ್ಮ ಹೆಂಗಸರಿಗೆ ರಿಟೈರ್ಡ್ ಅಂತ ಇಲ್ಲಿಗೆ ಬಂದಿದ್ದೀನಿ, ಇನ್ನು ಮುಂದಿನ ತಿಂಗಳಿಗೆ ಅವ್ರು ರಿಟೈರ್ಡ್ ಮತ್ತೆ। ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್।